नमस्कार ನನ್ನ ಹೆಸರು ರೋಹನ್ ಭರಚಂದ್ರ ಇವತ್ತಿನ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ ಅಕಸ್ಮಾತ್ ಇಲ್ಲಿಂದ ಕ್ರಾಶ್ ಆದರೆ ಅಥವಾ ಮುಂದೆ ಕೆಲವು ದಿನ ಆದಮೇಲೆ ಕ್ರಾಶ್ ಆದರೆ ನಾವು ಅದಕ್ಕೆ ರೆಡಿ ಆಗಿದ್ದೀವಾ ನಾವು ಅದಕ್ಕೆ ಪ್ರಿಪೇರ್ ಆಗಿದ್ದೀವಾ ಅಂತ ನಾವು ನೋಡ್ಕೋಬೇಕಾಗುತ್ತೆ ಅದರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಲೈಫ್ ಟೈಮ್ ಹೈ ಅಂತ ಹೊಸ ಹೊಸ ಲೈಫ್ ಟೈಮ್ ಹೈ ಬರ್ತಾ ಇದೆ ಹಾಗೂ ಸದ್ಯಕ್ಕೆ 18,800 ನಿಫ್ಟಿ ಕ್ರಾಸ್ ಆಗಿದೆ ಗ್ಲೋಬಲ್ ಮಾರ್ಕೆಟ್ಸ್ ನೀವು ನೋಡಿದರೆ ಪಾಸಿಟಿವ್ ಆಗಿ ಇದೆ ಸದ್ಯಕ್ಕೆ ಎಲ್ಲ ಮಾರ್ಕೆಟ್ಸ್ ಅಪ್ ಟ್ರೆಂಡ್ ಅಲ್ಲೇ ಇದೆ ಸುಮಾರು ಜನ ಯಾರು ಡಿಲೇ ಮಾಡ್ತಿದ್ರು ಅವ್ರ ಇನ್ವೆಸ್ಟ್ಮೆಂಟ್ಸ್ ಅನ್ನು ಮತ್ತೆ ಹಾಕ್ತೀರಿ ಮಾರ್ಕೆಟ್ ಬೀಳಲಿ ಅಂತ ಇರೋರು ಈಗ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ನಾನು ಮುಂಚೆನೇ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಹಾಗೂ ಸುಮಾರು ಜನ ಇಷ್ಟು ಚೆನ್ನಾಗಿರೋ ರ್ಯಾಲಿನ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲೂ ಹಾಕ್ತಿದ್ರು ಯಾವಾಗ ಮಾರ್ಕೆಟ್ಸ್ ಬೀಳ್ಬೋದು ಅಂತ ಮೇ ಬಿ ಅವರೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ರು ಮಾರ್ಕೆಟ್ ಮೇಲೆ ಹೋಗುವಾಗ ಒಂಥರ ಮಾರ್ಕೆಟ್ ಫಾಲು ಅಥವಾ ಮಾರ್ಕೆಟ್ ಕರೆಕ್ಷನಿಗೆ ವೇಟ್ ಮಾಡ್ತಾಯಿದ್ದಾರೆ ಯಾವಾಗ ಮಾರ್ಕೆಟ್ ಬೀಳ್ತದೆ ಅಂತ ಯಾರಿಗೂ ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲ ಆದರೆ ಒಂದಂತೂ ಗ್ಯಾರಂಟಿ ಸ್ಟಾಕ್ ಮಾರ್ಕೆಟ್ಸು ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋದಿಲ್ಲ ಓವರ್ಆಲ್ ಲಾಂಗ್ ಟರ್ಮಲ್ಲಿ ಮೇಲೆ ಹೋದ್ರೂ ಮಿಡ್ಲಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇದೆ ನಮಗೆ ಒಂದು 8 to 10 ಇಯರ್ಸ್ ವಿಷನ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ನಿಂತಿದ್ರೆ ಈಗಲೂ ಬೇಜಾರು ಮಾಡ್ಕೋಬಾರ್ದು ಓ ಮಾರ್ಕೆಟ್ ಮೇಲೆ ಹೋಗಿದೆ ಅಂತ ತಿಳ್ಕೋಬಾರ್ದು ಯಾಕಂದರೆ ಇನ್ನೂ 8-10 ವರ್ಷ ಆದಮೇಲೆ ಮಾರ್ಕೆಟ್ಸ್ ಇನ್ನೂ ಜಾಸ್ತಿ ಮೇಲೆ ಹೋಗಿರ್ತದೆ ಸೊ ನಾವು ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡೋದು SEPಯನ್ನು ಇನ್ವೆಸ್ಟ್ ಮಾಡೋದು ಅಥವಾ SIPಯನ್ನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಮಾಡಬೇಕು ಹಾಗೂ ಅಕಸ್ಮಾತ್ ಕರೆಕ್ಷನ್ ಆಯಿತು ಮಾರ್ಕೆಟ್ ಬೀಳ್ತು ಅಂದರೆ ಆವಾಗ ಆ ಆಪರ್ಚುನಿಟಿನ ಮಿಸ್ ಮಾಡಬಾರ್ದು ದುಡ್ಡಿದ್ದರೆ ಆವಾಗ ಜಾಸ್ತಿ ದುಡ್ಡು ಹಾಕಬೇಕು ಮಾರ್ಕೆಟ್ ಕ್ರ್ಯಾಶನ್ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇದ್ದರೂ ನಾವು ಪ್ರಿಪೇರ್ ಆಗಿದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ನಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲ ಅಪ್ ಟ್ರೆಂಡ್ ಒಂದು ದಿವಸ ಸ್ಟಾಪ್ ಆಗಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅದೇ ಥರ ಎಲ್ಲ ಡೌನ್ ಟ್ರೆಂಡು ಸ್ಟಾಪ್ ಆಗಿ ಒಂದು ದಿವಸ ಅಪ್ ಟ್ರೆಂಡ್ ಆಗುತ್ತೆ ಇದು ಮಾರ್ಕೆಟ್ ಸೈಕಲು ಇದು ನಾರ್ಮಲ್ಲು ಹಾಗೂ ಇನ್ನೊಂದು ಚೆನ್ನಾಗಿರೋ ಸೇಯಿಂಗು ನನಗೆ ಯಾವಾಗಲೂ ನೆನಪಿರುತ್ತೆ ನಾವು ಮಾರ್ಕೆಟ್ಸು ರೆಡ್ಡಲ್ಲಿರುವಾಗ ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಆವಾಗ ಮಾರ್ಕೆಟ್ ಗ್ರೀನಲ್ಲಿರುವಾಗ ಎಂಜಾಯ್ ಮಾಡಲಿಕ್ಕಾಗೋದಿಲ್ಲ ಆದರೆ ಮಾರ್ಕೆಟ್ಸು ವೀಕ್ ಆಗಿರುವಾಗ ಡಲ್ ಆಗಿರುವಾಗ ಮಾರ್ಕೆಟ್ ಬೀಳ್ತಾ ಇರುವಾಗ ನಾವು ರೆಡ್ ಅಂತ ಕರೀತೀವಿ ನೋಡಿ ಆವಾಗ ನಾವು ಇನ್ವೆಸ್ಟ್ ಮಾಡಿರಲಿಲ್ಲ ಅಂದರೆ ಮಾರ್ಕೆಟ್ ಗ್ರೀನ್ ಇರುವಾಗ ಈ ಥರ ಮಾರ್ಕೆಟ್ ಲೈಫ್ ಟೈಮ್ ಇರುವಾಗ ನಾವು ಅದರದ್ದು ಬೆನಿಫಿಟ್ ತೊಗೊಳಕ್ಕೆ ಬರಲ್ಲ ಯಾಕಂದರೆ ನಾವು ಇನ್ವೆಸ್ಟೇ ಮಾಡಿರಲ್ಲ ಈ ವಿಡಿಯೋದಲ್ಲಿ 5 ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀನಿ ನಾವು ಮಾರ್ಕೆಟ್ ಕರೆಕ್ಷನಿಗೆ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಫಸ್ಟ್ ಪಾಯಿಂಟ್ ಏನಂದರೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇದೆ ಬುಲ್ ಮಾರ್ಕೆಟ್ಸಲ್ಲಿ ಅಪ್ ಟ್ರೆಂಡ್ಸಲ್ಲಿ ಸುಮಾರು ಜನ ಇನ್ವೆಸ್ಟರ್ಸು ತುಂಬ ಜಾಸ್ತಿ ಅಮೌಂಟ್ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರ್ತಾರೆ ಅಪ್ ಟು 90% ಸುಮಾರು ಜನ ನಮಗೆ ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತಾರೆ 90% ನಮ್ಮ ಸೇವಿಂಗ್ಸ್ ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಅದು ಅಪ್ ಟ್ರೆಂಡ್ ಇರುವಾಗ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅಕಸ್ಮಾತ್ ಮಾರ್ಕೆಟ್ ಬೀಳುವಾಗ ನಿಮ್ಮ ಆಸ್ತಿಯ 90% ಅಮೌಂಟ್ ಬೀಳುವಾಗ ನಿಮಗೆ ಒಂಥರ ಟೆನ್ಷನ್ ಆಗಿಬಿಡ್ತದೆ ರಾಂಗ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನಿಸ್ಬಿಡ್ತದೆ ಅದಕ್ಕೋಸ್ಕರನೇ ನಾವು ಹೇಳ್ತೀವಿ ಆಸೆಟ್ ಅಲೋಕೇಷನನ್ನು ಮಾಡಬೇಕಂತ ಯಾವ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಬೇರೆ ಬೇರೆ ಅಸೆಟ್ಸಲ್ಲಿ ಡಿವೈಡ್ ಆಗಿರಬೇಕು ಬ್ಯಾಂಕ್ ಬ್ಯಾಲೆನ್ಸು PPF ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲಿ 10% ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಇರಬೇಕು ಗೋಲ್ಡಲ್ಲಿ ಅಪ್ರಾಕ್ಸಿಮೇಟ್ಲಿ 5% ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಇರಬೇಕು ರಿಯಲ್ ಎಸ್ಟೇಟಲ್ಲಿ ಅಪ್ ಟು 50% ಹಾಕ್ಬೋದು ಯಾಕಂದರೆ ರಿಯಲ್ ಎಸ್ಟೇಟ್ ತೊಗೋಬೇಕಂದ್ರೆ ತುಂಬ ದೊಡ್ಡ ಅಮೌಂಟ್ ಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ ಒಂದು 15% ಸ್ಟಾಕ್ಸಲ್ಲಿ ಒಂದು 20%ವರೆಗೂ ಹಾಕ್ಬೋದು ಟೋಟಲ್ 100 ಆಗುತ್ತೆ ಅಕಸ್ಮಾತ್ ನಿಮಗೆ ಸ್ಟಾಕ್ ಮಾರ್ಕೆಟ್ ತುಂಬ ಚೆನ್ನಾಗಿ ಬಂತು ಹಾಗೂ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಸ್ಟಾಕ್ ಮಾರ್ಕೆಟ್ಲಿ ಅಂದರೆ ಆವಾಗ ಮ್ಯೂಚುವಲ್ ಫಂಡ್ ಬಿಟ್ಟು ಸ್ಟಾಕ್ ಮಾರ್ಕೆಟ್ಸಲ್ಲಿ 30-35% ಇನ್ವೆಸ್ಟ್ಮೆಂಟ್ ಹಾಕ್ಬೋದು ನಿಮ್ಮ ಟೋಟಲಲ್ಲಿ ಅಂದರೆ ನಿಮಗೆ ಟೋಟಲ್ 100 ರೂಪಾಯಿ ಇದ್ದರೆ ಆವಾಗ 30 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ಲಿ ಹಾಕ್ಬೋದು ಸೆಕೆಂಡ್ ಪಾಯಿಂಟ್ ಏನಂದರೆ ನೀವು ಯಾವುದೋ ಲೋನ್ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರಾ ಅಂತ ಸುಮಾರು ಜನ ಇನ್ವೆಸ್ಟರ್ಸು ಅವರು ಎಲ್ಲೊಂದನೋ ಲೋನ್ ತೊಗೊಂಡು ಆ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ಲಿ ಹಾಕಿರ್ತಾರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುವಾಗ ಇದು ತುಂಬ ಒಳ್ಳೆಯ ಐಡಿಯಾ ಅಂತ ಕಾಣಿಸುತ್ತೆ ಆದರೆ ಕೆಳಗೆ ಬೀಳ್ತಾ ಇರುವಾಗ ತುಂಬ ಟೆನ್ಷನ್ ಆಗುತ್ತೆ ಯಾಕಂದರೆ EMIಯನ್ನು ಕಟ್ಟಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲೂ ನಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರ್ತದೆ EMI ಕಟ್ಟಲಿಕ್ಕೆ ನಮಗೆ ದುಡ್ಡು ಇಲ್ಲದೇ ಇರ್ಬೋದು ಬೇರೆ ಸೋರ್ಸಸ್ ಇಲ್ಲದೇ ಇರ್ಬೋದು ಆವಾಗ ಸ್ಟಕ್ ಆಗಿಬಿಡ್ತೀವಿ ಆವಾಗ ತುಂಬ ಪ್ರಾಬ್ಲಮ್ ಆಗಿಬಿಡ್ತದೆ ಸೊ ಏನಾದರೂ ನೀವು ಲೋನ್ ತೊಗೊಂಡಿದ್ರೆ ಆ ಲೋನನ್ನು ಆದಷ್ಟು ವಾಪಸ್ ಕೊಟ್ಟು ನಿಮ್ಮದೇ ಆದ ಸೇವಿಂಗ್ಸ್ ಆ ಅಮೌಂಟು ತುಂಬ ಕಮ್ಮಿ ಇದ್ರೂ ಪರವಾಗಿಲ್ಲ ಆವಾಗ ಯಾವ ಟೆನ್ಷನ್ ಇಲ್ಲದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಆ ದುಡ್ಡನ್ನು ಬಿಡ್ಬೋದು ಮೂರನೇ ಪಾಯಿಂಟು ರಿವ್ಯೂ ಯುವರ್ ಪೋರ್ಟ್ಫೋಲಿಯೋ ಬುಲ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟರ್ಸು ಎಲ್ಲ ಥರದ ಸ್ಟಾಕ್ ತೊಗೊಳ್ತಾರೆ ಫಂಡಮೆಂಟ್ಲಿ ವೀಕ್ ಸ್ಟಾಕ್ಸು ತೊಗೊಳ್ತಾರೆ ಹಾಗೂ ಈ ಫಂಡಮೆಂಟ್ಲಿ ವೀಕ್ ಸ್ಟಾಕ್ಸು ಮೇಲೆ ಹೋಗ್ತಾ ಇರ್ತದೆ ಆವಾಗ ಜನರಿಗೆ ಅನಿಸುತ್ತೆ ಫಂಡಮೆಂಟ್ಲಿ ಸ್ಟ್ರಾಂಗು ಫಂಡಮೆಂಟ್ಲಿ ವೀಕು ಏನೂ ಡಿಫ್ರೆನ್ಸ್ ಇಲ್ಲ ಎಲ್ಲನೂ ಮೇಲೆ ಹೋಗುತ್ತೆ ನಾವೇನು ರಿಸರ್ಚ್ ಮಾಡೋದು ಅಸಿಸ್ಟ್ ಇಲ್ಲ ಅಂತ ಆದರೆ ಮಾರ್ಕೆಟ್ ಬೀಳುವಾಗ ನಮ್ಗೆ ಗೊತ್ತಾಗುತ್ತೆ ಫಂಡಮೆಂಟ್ಲಿ ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಬೀಳೋದು ಕಮ್ಮಿ ಹಾಗೂ ರಿಕವರಿ ಆಗೋದು ಬೇಗನೆ
ಅಕಸ್ಮಾತ್ ವೀಕ್ ಕಂಪ್ನೀಸ್ ಇದ್ದರೆ ಪರ್ಮನೆಂಟ್ ಆಗಿ ಅದು ಬಿತ್ತು ಯಾವತ್ತೂ ರಿಕವರ್ ಆಗದೇ ಇರ್ಬೋದು, ಹಾಗೂ ಮತ್ತೆ ನಿಮಗೆ ಪರ್ಮನೆಂಟ್ ಲಾಸ್ ಆಗುತ್ತೆ, ನೀವು ಸ್ಟಾಕ್ ಮಾರ್ಕೆಟೇ ಸರಿ ಇಲ್ಲ ಅಂತ ಅನಿಸೋ ಒಂದು ಸಿಚುವೇಶನ್ ಬರ್ಬೋದು. ಅದಕ್ಕೋಸ್ಕರ ನೀವು ಆದಷ್ಟು ಒಳ್ಳೆ ಕಂಪ್ನೀಸು, ಹೈ ಕ್ವಾಲಿಟಿ ಕಂಪ್ನೀಸ್ ಅಂತ ತೊಗೊಳ್ಳಿ. ರೇಟ್ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಸೇಫ್ಟಿ ಜಾಸ್ತಿ ಇರ್ತದೆ. ನೀವು ಯಾವುದೋ ಸಣ್ಣ ಕಂಪ್ನೀಸು 300 ರೂಪಾಯಿ 100 ರೂಪಾಯಿ ಅಂತ ತೊಗೊಂಡ್ರೆ ಮೋಸ್ಟ್ ಆಫ್ ಟೈಮ್ಸು ಅದು ಇನ್ಫೀರಿಯರ್ ಕಂಪ್ನೀಸ್ ಆಗಿರ್ತದೆ. ಅಷ್ಟು ಚೆನ್ನಾಗಿಲ್ದಿರೋ ಕಂಪ್ನೀಸ್ ಇರುತ್ತೆ, ಅವಾಗೇನಾಗುತ್ತೆ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋಲಿ ಹೆವಿ ಡ್ಯಾಮೇಜ್ ಆಗ್ಬೋದು, ಅಕಸ್ಮಾತ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿ. ಸೊ ಇವತ್ತೇ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ಎಷ್ಟು ಶೇರ್ಸ್ ನಿಮ್ಮತ್ತಿದ್ರು ಅದನ್ನು ಚೆಕ್ ಮಾಡಿಕೊಂಡು ಈ ಸ್ಟಾಕ್ಸನ್ನು ನಾನು ಇಟ್ಕೋಬೋದಾ, ಅಕಸ್ಮಾತ್ ಈ ಸ್ಟಾಕ್ಸದು ಪ್ರೈಸು 30% 40%ನ ಬಿದ್ದರೆ ಫ್ಯೂಚರಲ್ಲಿ ನನಗೆ ಹೋಲ್ಡ್ ಮಾಡಲಿ ಕಾನ್ಫಿಡೆನ್ಸ್ ಇದೆ ಅಂತಿದ್ರೆ ಇಟ್ಕೋಬೋದು. ಅಕಸ್ಮಾತ್ ಸ್ಟಾಕ್ ಪ್ರೈಸ್ ಬಿದ್ದ ಕೂಡಲೇ ನಮಗೆ ಭಯ ಆಗುತ್ತೆ, ಯಾಕಂದರೆ ಈ ಕಂಪ್ನಿ ಬಗ್ಗೆ ಜಾಸ್ತಿ ನನಗೆ ಗೊತ್ತಿಲ್ಲ, ಕಂಪ್ನಿ ಫ್ಯೂಚರ್ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತಿದ್ರೆ ಆವಾಗ ಯೋಚನೆ ಮಾಡಬೇಕು ಆ ಶೇರನ್ನು ನಿಮ್ಮ ಪೋರ್ಟ್ಫೋಲಿಯೋಲಿ ಇಟ್ಕೋಬೇಕಾ ಬೇಡವಾ ಅಂತ. ನಾಲ್ಕನೇ ಪಾಯಿಂಟು, ಹೋಲ್ಡ್ ಸಮ್ ಲಂಪ್ಸಮ್ ಅಮೌಂಟು. ನಿಮ್ಮ ಹತ್ರ ಲಂಪ್ಸಮ್ ಅಮೌಂಟ್ ಇದ್ದರೆ ಯಾವಾಗಲೂ ಒಂದು ಶಾರ್ಟಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಇನ್ಸ್ಟಾಲ್ಮೆಂಟ್ಸಲ್ಲಿ ಹಾಕಿದರೆ ಆವಾಗ ಅಕಸ್ಮಾತ್ ಮಾರ್ಕೆಟು ಸ್ವಲ್ಪ ಬಿದ್ದರೆ ನಿಮಗೆ ಸ್ವಲ್ಪ ಲೋವರ್ ಪ್ರೈಸಲ್ಲಿ ಸ್ಟಾಕ್ ತೊಗೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ಲು 100 ರೂಪಾಯಿ ಇದ್ದರೆ ಯಾವಾಗಲೂ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡಿರಿ, ಅಂದರೆ ಫುಲ್ 100 ರೂಪೀಸ್ ಇನ್ವೆಸ್ಟ್ ಮಾಡದೇ ಇದ್ರು ಒಂದು 10 ರೂಪಾಯಿ ಇಟ್ಕೊಂಡಿರಿ, ಏನಾದರೂ ಮಾರ್ಕೆಟ್ ಬಿದ್ದರೆ ಆವಾಗ 10 ರೂಪಾಯಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಅಕಸ್ಮಾತ್ ಮಾರ್ಕೆಟ್ ಬೀಳದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ 10 ರೂಪೀಸ್ ಮಾತ್ರ ಉಳ್ಕೊಂಡಿರ್ತದೆ, 90 ರೂಪೀಸ್ ನಿಮ್ಮೇನು ಲಂಪ್ಸಮ್ ಅಮೌಂಟ್ ಇರ್ತದೆ ಅದು ಇನ್ವೆಸ್ಟ್ ಮಾಡಿರ್ತೀರಿ, 10 ರೂಪಾಯಿ ಮಾತ್ರ ಆ ಲಂಪ್ಸಮ್ ಅಮೌಂಟಲ್ಲಿ ಅಥವಾ 10% ಮಾತ್ರ ಆ ಲಂಪ್ಸಮ್ ಅಮೌಂಟಲ್ಲಿ ಉಳಿಸ್ಕೊಂಡಿರ್ತೀರಿ. ಯಾವಾಗಲೂ ಮಾರ್ಕೆಟ್ಸಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟಲ್ಲೂ ಹೇಳ್ತಾರೆ ಕ್ಯಾಶ್ ಈಸ್ ಕಿಂಗ್ ಅಂತ, ಅಂದರೆ ದುಡ್ಡಿದ್ದರೆ ಆವಾಗ ಯಾವುದಾದ್ರು ಡಿಸ್ಕೌಂಟ್ಸ್ ಇದೆ ಮಾರ್ಕೆಟಲ್ಲಿ ಅದನ್ನು ತೊಗೊಳೋಕ್ಕೆ ನಮಗೆ ಶಕ್ತಿ ಇರುತ್ತೆ. ಹಾಗೂ ಲಂಪ್ಸಮ್ ಅಮೌಂಟ್ ಬೇರೆ, SEP ಅಮೌಂಟ್ ಬೇರೆ. ನೀವೇನು SEP ಅಮೌಂಟು ಎವ್ರಿ ಮಂತ್ ಹಾಕ್ಬೇಕಂತಿದ್ರಿ ಅದು ಹಾಕಲೇಬೇಕು, ಮಾರ್ಕೆಟ್ ಆಲ್ ಟೈಮ್ ಹೈ ಇರಲಿ ಅಥವಾ ಮಾರ್ಕೆಟ್ ತುಂಬ ಲೋ ಇರಲಿ, ಅದನ್ನು ಮಾತ್ರ ನೀವು ಯಾವತ್ತೂ ಮಿಸ್ ಮಾಡಬಾರ್ದು. ಲಂಪ್ಸಮ್ ಅಮೌಂಟಿಗೆ ಸ್ವಲ್ಪ ಬೇರೆ ಬೇರೆ ಥರ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. 5ನೇ ಪಾಯಿಂಟು, ಡೂ ನಾಟ್ ಪ್ಯಾನಿಕ್ ಸೆಲ್. ಮಾರ್ಕೆಟ್ಸ್ ಬೀಳುವಾಗ ಸುಮಾರು ಜನಕ್ಕೆ ಒಂಥರ ಭಯ ಆಗಿಬಿಡ್ತದೆ, ಒಂಥರ ಪ್ಯಾನಿಕ್ ಆಗುತ್ತೆ, ಇನ್ನೂ ಬೀಳೋ ಮುಂಚೆ ನಾನು ಎಲ್ಲ ಸ್ಟಾಕ್ಸನ್ನು ಸೇಲ್ ಮಾಡ್ತೀನಿ ಅಂತ. ಆದರೆ ನಿಮ್ಮ ಹತ್ರ ಫಂಡಮೆಂಟ್ಲಿ ಸ್ಟ್ರಾಂಗ್ ಸ್ಟಾಕ್ಸ್ ಇದ್ದರೆ ಪ್ಯಾನಿಕ್ ಆಗಬೇಡಿ, ಸುಮ್ಮನೆ ಸೇಲ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ನೀವು ಫಂಡಮೆಂಟ್ಲಿ ಸ್ಟ್ರಾಂಗ್ ಸ್ಟಾಕ್ಸ್ ಅಂತ ತಿಳ್ಕೊಂಡು ಕೆಲವು ಸ್ಟಾಕ್ಸನ್ನು ಹಾಕಿರುವಾಗ ಹಾಗೂ ಆ ಸ್ಟಾಕ್ಸ್ ಫಂಡಮೆಂಟ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಾಗುವಾಗ ನಿಮಗೆ ಬೇಜಾರಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆವಾಗ ಆ ಸ್ಟಾಕ್ಸು ಜಾಸ್ತಿ ಬೀಳ್ತಾ ಇರ್ತದೆ ಕಂಪೇರ್ ಟು ಬೇರೆ ಸ್ಟಾಕ್ಸು. ಸೊ ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ರಿವ್ಯೂ ಮಾಡೋದು ಇಂಪಾರ್ಟು, ಹಾಗೂ ರಿವ್ಯೂ ಮಾಡಿದ್ಮೇಲೆ ಚೆನ್ನಾಗಿದೆ ಅಂತಿದ್ರೆ ಸುಮ್ಮನೆ ಸೇಲ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಲಾಂಗ್ ಟರ್ಮಲ್ಲಿ ಒಳ್ಳೆ ಶೇರ್ಸು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಇನ್ಫ್ಯಾಕ್ಟು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು ಅಥವಾ ಸ್ಟಾಕ್ ಮಾರ್ಕೆಟ್ ಬೀಳುವಾಗ ಇನ್ವೆಸ್ಟರ್ಸು ವೆಲ್ಕಮ್ ಮಾಡಬೇಕು, ಇನ್ವೆಸ್ಟರ್ಸ್ ಇದೊಂದು ಆಪರ್ಚುನಿಟಿ ಅಂತ ತಿಳ್ಕೋಬೇಕು, ಕಮ್ಮಿ ರೇಟ್ ಹಾಕಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ. ಆದರೆ ಒಂದು, ನಮ್ಮ ಹತ್ರ ಎಷ್ಟೇ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದ್ದರು, ಎಷ್ಟೇ ನಾಲೆಜ್ ಇದ್ದರೂ ಮಾರ್ಕೆಟ್ ಬೀಳುವಾಗ ಸ್ವಲ್ಪ ಭಯ ಆಗೇ ಆಗುತ್ತೆ, ಅದು ನಾರ್ಮಲ್ಲು. ಆದರೆ ತುಂಬ ಭಯ ಆದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಒಂದು ಲೆವೆಲಿಗೆ ಭಯ ಇದ್ದರೆ ಅದನ್ನು ಮ್ಯಾನೇಜ್ ಎಲ್ಲರೂ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಗೊತ್ತು ಇದು ಜಸ್ಟ್ ಟೆಂಪ್ರರಿ, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಮತ್ತೆ ರಿಕವರ್ ಆಗೇ ಆಗ್ತದೆ ಅಂತ ನಿಮಗೆ ಎಕ್ಸ್ಪೀರಿಯನ್ಸಿಂದ ಗೊತ್ತಾಗಿರುತ್ತೆ. ಸೊ ಇದಕ್ಕೋಸ್ಕರ ನೀವು ಮೆಂಟಲಿನೂ ಪ್ರಿಪೇರ್ ಆಗಿರಬೇಕು, ಫೈನಾನ್ಷಿಯಲಿ ಮಾತ್ರ ಅಲ್ಲ, ಮೆಂಟಲಿ ನಾನು ರೆಡಿ ಇರಬೇಕು, ಮಾರ್ಕೆಟ್ ಕ್ರ್ಯಾಶ್ ಆದರೂ ನಾನು ಆರಾಮಾಗಿ ಅದನ್ನು ತಡ್ಕೊಳ್ತೀನಿ ಅಂತ. ಈ 5 ಪಾಯಿಂಟನ್ನು ನೀವು ಒಂದು 2-3 ಸತಿ ಓದ್ಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಚೆಕ್ ಮಾಡಿಕೊಂಡು ಎಲ್ಲ ಸರಿಯಾಗಿದೆಯಾ ಅಥವಾ ನಾನು ಏನಾದರೂ ಸ್ಟೆಪ್ಸ್ ತೊಗೋಬೇಕಂತ ಯೋಚನೆ ಮಾಡಿಕೊಂಡು ಏನಾದರೂ ಸ್ಟೆಪ್ಸ್ ಇದೆ ಆದಷ್ಟು ಬೇಗ ತೊಗೊಳ್ಳಿ. ಸೊ ದ್ಯಾಟ್ ಇನ್ ದ ಫ್ಯೂಚರ್ ಯಾವಾಗಲಾದರೂ ಮಾರ್ಕೆಟ್ ಕ್ರ್ಯಾಶ್ ಆಗೋದು ತುಂಬ ದಿನ ಆದಮೇಲೆ ಕ್ರ್ಯಾಶ್ ಆದರೂ ನೀವು ಅದಕ್ಕೆ ರೆಡಿ ಆಗಿರ್ತೀರಿ. ಹಾಗೂ ನೀವು ರೆಡಿ ಆದಮೇಲೆ, ನೀವು ಪ್ರಿಪೇರ್ ಆದಮೇಲೆ ಮಾರ್ಕೆಟ್ ಎಷ್ಟು ಬಿದ್ದರೂ ನಿಮಗೆ ಭಯ ಆಗೋದಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ನೀವು ಮಾರ್ಕೆಟ್ ಕ್ರ್ಯಾಶಿಗೆ ರೆಡಿ ಆಗಿದ್ದೀರಾ ಅಂತ ಅನಿಸ್ತಾ ಇದ್ದರೆ ಎಸ್ ಅಂತ ಟೈಪ್ ಮಾಡಿ, ಮಾರ್ಕೆಟ್ ಕ್ರ್ಯಾಶಿಗೆ ನಾನು ಇನ್ನೂ ರೆಡಿ ಇಲ್ಲ ಅಂತಿದ್ರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ಸದ್ಯಕ್ಕೆ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ ಅಂತಿದ್ರೆ ಡೋಂಟ್ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.